पूज्य कन्नडिगरिगे पूज्य कन्नडिगरिगे पूजनीय कन्नडक्के दैव समानवाद ई नुडिय गुडिगे कन्नड नाडिगे ई देवालयक्के ई प्रेमालयक्के नन्न साविरद शरणुगळु ಈಗ ನೀವು ಚೆನ್ನಾಗಿ ಚಪ್ಪಾಳೆ ತಟ್ಟಿ ಸಭೆಗೆ ಒಂದು ಕಳೆ ಕೊಡಬೇಕು ಅಂತ ಪ್ರಾರ್ಥನೆ. ಯಾರ್ಯಾರ ನೆನೆದೇನ, ಯಾರ್ಯಾರ ನೆನೆದೇನ, ಯಾರ್ಯಾರ ನೆನೆದೇನ, ಯಾರ್ಯಾರ ನೆನೆಯಲಿ ಕನ್ನಡ ದೀಪ ಶ್ರುತಿ ಅಭಿವೃದ್ಧಿ ಶಾಂತಿ ಸಮೃದ್ಧಿ ಇದು ಇವತ್ತಿನ ಈ ಉದ್ಘಾಟನಾ ವೇದಿಕೆಯ ನನ್ನ ಮಾತಿನ ಪರಿವಿಡಿ. ಯಾರ್ಯಾರ ನೆನೆಯಲಿ ಕನ್ನಡ ದೀಪ ಶ್ರುತಿ ಅಭಿವೃದ್ಧಿ ಶಾಂತಿ ಸಮೃದ್ಧಿ ಯಾರ್ಯಾರ ನೆನೆಯಲಿ ಪೂಜ್ಯ ಕನ್ನಡಿಗರಿಗೆ ಪೂಜನೀಯ ಕನ್ನಡಕ್ಕೆ ಕನ್ನಡದ ಈ ಗುಡಿಗೆ ಈ ಪುಣ್ಯಭೂಮಿಗೆ ಈ ದೇವಾಲಯಕ್ಕೆ ಈ ಪ್ರೇಮಾಲಯಕ್ಕೆ ಸಾವಿರದ ಶರಣುಗಳು, ಸಾವಿರದ ನೂರೊಂದು ಶರಣುಗಳು. ಐದಶ ಇದೊಂದು ಹೊಸ ಶಬ್ದ. ಐದಶ ಕರ್ನಾಟಕದ ಏಕೀಕರಣಕ್ಕೆ ಈಗ ಐದಶ. ಐದಶ ಅಂದರೆ ಐವತ್ತು. ಕರ್ನಾಟಕದ ಏಕೀಕರಣಕ್ಕೆ ಈಗ ಐವತ್ತು ವರ್ಷ ತುಂಬಿದೆ. ಅದಕ್ಕೆ ಇದನ್ನು ಕರ್ನಾಟಕ ಐದಶ ಅಂತ ಕರೆಯೋಣ. ಹೌದು ಹೌದು, ಮಧ್ಯೆ ಮಧ್ಯೆ ಇದೇ ನಮಗೆ ಟಾನಿಕು. ಕರ್ನಾಟಕ ಐದಶ. ಕರ್ನಾಟಕದ ಐದಶದ ಜೊತೆಗೆ ನನ್ನ ಕಲಾಕಾಯಕಕ್ಕೂ ಐದಶ. ಅದಕ್ಕೂ ಐವತ್ತು ವರ್ಷ ತುಂಬಿದೆ. ಕರ್ನಾಟಕಕ್ಕೂ ಏಕೀಕರಣಕ್ಕೂ ಐವತ್ತು ವರ್ಷ, ನನ್ನ ಕಲಾಕಾಯಕಕ್ಕೂ ಐವತ್ತು ವರ್ಷ ತುಂಬಿದೆ. ಈ ನನ್ನ ಐದಶದಲ್ಲಿ ನನಗೆ ಸಿಕ್ಕಿರೋ ಅವಕಾಶ, ಯಾವ ಅವಕಾಶ, ಈ ಅವಕಾಶ ನನಗೆ ಸಿಕ್ಕಿರೋದು, ಇದು ಬಹಳ ಬಹಳ ಬೆಲೆ ಬಾಳುವಂಥದ್ದು, ಬಹಳ ಬಹಳ ಬೆಲೆ ಬಾಳುವಂಥದ್ದು. ನಾನು ಈ ಅವಕಾಶಕ್ಕಾಗಿ ಸುಮ್ಮನೆ ಇಲ್ಲಿ ನಿರಾಯಾಸವಾಗಿ ಬಂದಿಲ್ಲ. ನಾನು ಈ ಅವಕಾಶಕ್ಕಾಗಿ ಸಾವಿರ ಮೆಟ್ಟಲು ಹತ್ತಿ ಬಂದಿದ್ದೇನೆ. ಚಾಮುಂಡಿ ಬೆಟ್ಟಕ್ಕಿರೋದು ಸಾವಿರ ಮೆಟ್ಟಲು, ಅದು ಇದೆ ಸಾವಿರ ಮೆಟ್ಟಲು ಜೊತೆಯಲ್ಲಿ ಸಾವಿರಾರು ಮೆಟ್ಟಲು ಹತ್ತಿ ನಾನು ಇಲ್ಲಿಗೆ ಬಂದಿದ್ದೇನೆ. ಈ ಬೆಟ್ಟ, ಈ ದೇವಿ, ಈ ಹಬ್ಬ, ಈ ದಿಬ್ಬ, ಈ ದೀಪ, ಇದನ್ನು ಹಚ್ಚೋದು, ಹಚ್ಚಿ ಮಾತಾಡುವುದು, ಈ ಅವಕಾಶಕ್ಕೆ ಯಾರು ಕಾರಣ? ಒಬ್ಬರ ಯಾರನ್ನು ನೆನೆಯೋದು ಮೊದಲು? ನಮ್ಮ ಜನಪದಲ್ಲಿ ಹೇಳ್ತಾರೆ, ಯಾರನ್ನು ಮೊದಲು ನೆನೆಯಲಿ ಅಂತ. ಅಪ್ಪ ಗೋವಿಂದರಾಜುವನ್ನೇ, ಅವ್ವ ರಾಜಮ್ಮನನ್ನೇ, ಗುರು ನೀಲಕಂಠನನ್ನೇ, ಅಥವಾ ರಕ್ತದೊಳಗಿರುವ ನಾದವನ್ನೇ, ನಾಟಕ ರಂಗವನ್ನೇ,
ಚಂದನವನವನ್ನೇ ಸರ್ಕಾರವನ್ನೇ ಅಥವಾ ಸಂವಿಧಾನವನ್ನೇ ಸಂವಿಧಾನದ ದನಿ ನಮ್ಮ ಗುಡ್ ಶೆಪರ್ಡ್ ಸಿಎಂ ಸಿದ್ದರಾಮಯ್ಯನವರನ್ನೇ ನಮ್ಮ ರಾಜ್ಯದ ಡಿಸಿಎಂ ಪ್ರಬಲ ಶಕ್ತಿ ಸಂಘಟಕ ಡಿಸಿಎಂ ಶಿವಕುಮಾರ್ ಅವರನ್ನೇ ಹೈ ಪವರ್ ಕಮಿಟಿಯಲ್ಲಿ ನನ್ನ ಹೆಸರನ್ನು ಸೂಚಿಸಿದ ಎಸ್ ಸಿ ಮಾದೇಪ್ಪನವರನ್ನೇ ನನ್ನ ಹೆಂಡತಿ ಮಕ್ಕಳನ್ನೇ ನನ್ನ ಅಭಿಮಾನಿಗಳನ್ನೇ ನಮ್ಮ ಭೀಮ ಪರಿವಾರವನ್ನೇ ಅಥವಾ ಈ ಎಲ್ಲರನ್ನೂ ಹೊತ್ತುಕೊಂಡಿರೋ ಈ ಭೂಮಿ ತಾಯಿಯನ್ನೇ ಹೌದು ಆ ಭೂಮಿ ತಾಯಿಯನ್ನ ನೇರವಾಗಿ ನೆನೆದರೆ ಈ ಎಲ್ಲರನ್ನೂ ನೆನೆದಂಗಾಗತ್ತೆ ನಮ್ಮ ಜನಪದಲ್ಲಿ ಹೇಳ್ತಾರೆ ಏಳು ತಾಲೆ ಎದ್ದು ಯಾರ್ಯಾರ ನೆನೆಯಲಿ ಏಳು ತಾಲೆ ಎದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯ ಇಲ್ಲಿ ನಿಂತು ಒಂದು ಗಳಿಗೆ ನೆನೆದೇನ 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 ನಾವು ಸಿನಿಮಾದವರು ಹೀಗೆ ಸಿನಿಮಾ ರೈಟರ್ಸ್ ಅಂದರೆ ಹೇಳೋ ಒಂದು ಥ್ಯಾಂಕ್ಸನ್ನು ಹೀಗೆ ಸುತ್ತಿ ಬಳಸಿ ಕೊಂಕಲ ಸುತ್ತಿ ಮೈದಾನಕ್ಕೆ ಬಂದು ಒಂದು ಆಕರ್ಷಣೀಯವಾಗಿ ಹೇಳೋದು ನಮ್ಮ ಸಿನಿಮಾ ರೈಟರ್ಸ್ ಕೆಲಸ ನಾನು ಸಹಜವಾಗಿ ಒಂದು ಥ್ಯಾಂಕ್ಸ್ ಹೇಳ್ಬೋದಿತ್ತು ಆದರೆ ಈ ನನ್ನ ಆಯ್ಕೆಗೆ ಒಂದು ಕಾರಣ ಹೇಳಿದ್ರು ಸಿ ಎಂ ಅವರು ಸಿ ಎಂ ಅಲ್ಲ ಡಿ ಸಿ ಎಂ ಹೇಳಿದ್ರು ಒಬ್ಬ ಸಾಮಾನ್ಯ ವ್ಯಕ್ತಿಯ ಕೈಯಲ್ಲಿ ಈ ಬಾರಿಯ ದಸರಾ ಉದ್ಘಾಟನೆ ಆಗಬೇಕು ಅನ್ನೋದು ಸಿ ಎಂ ಅವರ ಆಸೆ ಅಂದರು ಅವರ ಆಸೆ ಪ್ರಕಾರ ನಾನಿಲ್ಲಿ ಬಂದಿದ್ದೇನೆ ಒಂದು ಥ್ಯಾಂಕ್ಸ್ ಹೇಳಿ ಮುಗಿಸ್ಬೋದಿತ್ತು ಆದರೆ ಅಷ್ಟು ಹೇಳಿದ್ರೆ ಸಾಲದು ಅಂತ ನನ್ನ ಬದುಕಿನಲ್ಲಿ 50 ವರ್ಷಗಳಲ್ಲಿ ಈ ಸಾಧನೆಗೆ ಯಾರ್ಯಾರು ಕಾರಣರಾದೋ ಎಲ್ಲರನ್ನು ನೆಂದಿದ್ದೀನಿ ಈ ಭೂಮಿಯನ್ನು ಕೂಡ ನೆಂದಿದ್ದೀನಿ ಈಗ ನಾನು ಹಚ್ಚಿದ್ದು ಕನ್ನಡ ದೀಪ ಆ ದೀಪ ಕನ್ನಡ ದೀಪ ಹಚ್ಚಿದ್ದು ಕೇವಲ ನನ್ನ ಕೈ ಆದರೆ ಹಚ್ಚೋದಿಕ್ಕೆ ಈ ಕೈಯೊಳಗಿದ್ದ ಚೈತನ್ಯ ಇಡೀ ಈ ನಾಡಿನದು ಈ ನಾಡಿನ ಹಿರಿಯರದು ಅವರ ಆಶಯದಂತೆ ನನ್ನ ಕೈ ಈ ಕನ್ನಡದ ದೀಪವನ್ನು ಹಚ್ಚಿದೆ ಈ ಕನ್ನಡದಲ್ಲಿ ನಮ್ಮ ಕಾಡಿದೆ ನಮ್ಮ ಹಾಡಿದೆ ನಮ್ಮ ನದಿ ಇದೆ ನಮ್ಮ ನಿಧಿ ಇದೆ ನಮ್ಮ ಜನವಿದೆ ಈ ಕನ್ನಡದ ದೀಪದಲ್ಲಿ ಇಷ್ಟೆಲ್ಲ ಇದೆ ಮೊದಲು ಝೀ ವಾಹಿನಿಯಲ್ಲಿ ನನ್ನನ್ನು ಅಭಿನಂದಿಸಿದಾಗ 2 ಸಾಲು ಹೇಳಿದೆ ಅವ್ವ ಕನ್ನಡದವ್ವ ಹೂವ ನಿಂಗೆ ಮಲ್ಲಿಗೆ ಹೂವ ತಾಯಿ ಜನಪದ ತಾಯಿ ನಿಂಗೆ ದಸರಾ ಹಾರ ತುರಾಯಿ ಅಂತ ನಾನು ಮೊನ್ನೆ ಝೀಯಲ್ಲಿ ಹಾಡಿದ್ದೆ ಅದನ್ನು ಇಲ್ಲಿ ಹೇಳ್ತಾ ಈ ದಸರಾ ಅನ್ನುವುದು ಒಂದು ಜೀವಂತ ಮಹಾಕಾವ್ಯ ನಮ್ಮ ಈ ದಸರಾ ಅನ್ನುವುದು ಒಂದು ಜೀವಂತ ಮಹಾಕಾವ್ಯ ಈ ಮಹಾಕಾವ್ಯದ ಕಥಾದ್ರವ್ಯ ಎಲ್ಲಿದು ನಮ್ಮ ವೀರ ತೆಂಕಣದ್ದು ನಮ್ಮ ದಕ್ಷಿಣ ಭಾರತದ ವೀರರ ಕಥೆಯೇ ಈ ಜೀವಂತ ಮಹಾಕಾವ್ಯಕ್ಕೆ ದ್ರವ್ಯ ಅದೊಂದು ಕಥಾದ್ರವ್ಯ ಮೂರು ಮುಕ್ಕಾಲುಗಳಿಗೆ ಚಿನ್ನದ ಮಳೆ ಸುರಿಸಿದ ಸಾಮ್ರಾಜ್ಯ ವಿಜಯನಗರ 100 ವರ್ಷಕ್ಕೆ ಒಂದು ಗಳಿಗೆ ಹಾಗೆ 351 ವರ್ಷಕ್ಕೆ ಮೂರು ಮುಕ್ಕಾಲುಗಳಿಗೆ ಅಂತಹ ಚಿನ್ನದ ಮಳೆಗರ ವಿಜಯ ಸಾಮ್ರಾಜ್ಯ ಈ ದಸರಾದ ಮಹಾಕಾವ್ಯಕ್ಕೆ ಕಥಾದ್ರವ್ಯ ಅಂದು ಅದು ಸಮರ ಕಥಾದ್ರವ್ಯ
ಇಂದು ಇದು ಸಂಭ್ರಮದ ಜೀವಂತ ಮಹಾಕಾವ್ಯ. ಅಲ್ಲಿ ವೀರ ತೆಂಕಣದ ಮಹಾಕಾವ್ಯವನ್ನು ಬರೆಯೋರಿಗೆ ಇದೊಂದು ಕಥಾ ಕಣಜ, ಚೆಲುವಿನ ಕೊಳ್ಳ, ಬದುಕಿನ ಬಳ್ಳ. ಈ ಜೀವಂತ ದಸರಾ ಮುಂದೆ ಮಹಾಕಾವ್ಯವಾಗಿ ಬರೀಲಿ ಅಂತ ನಾನು ಈ ವೇದಿಕೆಯಲ್ಲಿ ಎಲ್ಲ ಲೇಖಕರನ್ನು ಪ್ರಾರ್ಥಿಸ್ತೇನೆ. ಮುಂದೆ ಶ್ರುತಿ ಹಾಡಿದರೆ ಶ್ರುತಿ ಹಿಡಿದು ಹಾಡು ಅಂತಾರೆ, ಆಳಿದರೆ ಕೃತಿ ಹಿಡಿದು ಹಾಳು ಅಂತಾರೆ. ನಾವು ಇನ್ನು ಮೇಲೆ ನಮಗೆ ಕನ್ನಡ ನಮಗೆ ಶ್ರುತಿಯಾಗಬೇಕು, ಅದರ ಅಭಿವೃದ್ಧಿ ನಮ್ಮ ಕೃತಿಯಾಗಬೇಕು. ಕನ್ನಡ ನಮ್ಮ ಶ್ರುತಿಯಾಗಬೇಕು, ಅಭಿವೃದ್ಧಿ ಅದು ನಮ್ಮ ಕೃತಿಯಾಗಬೇಕು. ಬಹಳ ಒಳ್ಳೆಯ ಮಾತಿದೆ, ನಮ್ಮ ಕಾವೇರಿಗೆ ಒಂದು ಮಿತಿ ಇದೆ, ಆದರೆ ಆ ಕಾವೇರಿಯ ಕಾರುಣ್ಯಕ್ಕೆ ಎಲ್ಲಿ ಮಿತಿ ಇದೆ? ಕಾವೇರಿ ಗಂಗೆನ ಮುಟ್ಟಕ್ಕಾಗಲ್ಲ, ಗೊತ್ತಿದೆ. ಗಂಗೆ ಕೂಡ ಕಾವೇರಿನ ಬಂದು ಮುಟ್ಟಕ್ಕಾಗಲ್ಲ, ಅದು ಗೊತ್ತಿದೆ. ಆದರೆ ಅವರಿಬ್ಬರು ಮುಟ್ಟೋದು ಬಂಗಾಳ ಕೊಲ್ಲಿಯಲ್ಲಿ, ಅದು ಸಾಧ್ಯ ಇದೆ, ಅದು ಸಾಧ್ಯ ಇದೆ. ಕನ್ನಡದ ಭಾಷೆ ಕೂಡ ಅಷ್ಟೇ, ಅದಕ್ಕೆ ಒಂದು ಮಿತಿ ಇದೆ, ಆದರೆ ಅದರ ಭಾವಕ್ಕೆ ಮಿತಿ ಎಲ್ಲಿದೆ? ಕನ್ನಡ ಭಾಷೆಗೊಂದು ಮಿತಿ ಇದೆ, ಆದರೆ ಅದರ ಭಾವಕ್ಕೆ ಎಲ್ಲಿ ಮಿತಿ ಇದೆ? ನಮಗೆ ದೆಹಲಿ ಬೇಕು, ನಮಗೆ ದೆಹಲಿ ಬೇಕು, ದೆಹಲಿಗೂ ನಾವು ಬೇಕು. ಆದರೆ ದೆಹಲಿಗೆ ಯಾಕೋ ಕನ್ನಡ ಬೇಕಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ನಾವು ಅದರ ಬಗ್ಗೆ ಚಿಂತೆ ಮಾಡೋದು ಬೇಡ. ನಾವು ಕನ್ನಡಿಗರು ಅದಕ್ಕೆ ಏನು ಮಾಡಬೇಕು? ಕನ್ನಡವನ್ನು, ನಮ್ಮ ಕನ್ನಡವನ್ನು ಪ್ರಪಂಚದ ವೇದಿಕೆಯಲ್ಲಿ ಪ್ರತಿಷ್ಠಾಪಿಸಬೇಕು. ನಮ್ಮ ಕನ್ನಡವನ್ನು ನಾವು ಪ್ರಪಂಚದ ವೇದಿಕೆಯಲ್ಲಿ ಪ್ರತಿಷ್ಠಾಪಿಸಬೇಕು. ಆಗಲೇ ನಮ್ಮ ರಾಷ್ಟ್ರ, ನಮ್ಮ ರಾಷ್ಟ್ರದ ಜೊತೆ ನಮ್ಮ ಕನ್ನಡ ಜೋಡಿಯಾಗಿ ಜಗತ್ತಿನಲ್ಲಿ ಮೆರೆಯೋದಕ್ಕೆ ಸಾಧ್ಯ, ಜಗತ್ತಿನಲ್ಲಿ ಮೆರೆಯೋದಕ್ಕೆ ಸಾಧ್ಯ, ಇದು ಸಾಧ್ಯ ಇದೆ. ಶಾಂತಿ ಮಂತ್ರ ಕನ್ನಡ, ಶಾಂತಿ ಮಂತ್ರ ಕನ್ನಡ, ಅಭಿವೃದ್ಧಿ ಮತ್ತು ಶಾಂತಿ ಸಮೃದ್ಧಿ, ಇದು ಕನ್ನಡಿಗರಿಗೆ ಒಂದಂಶದ ಕಾಯಕ ಆಗಬೇಕು. ಶಾಂತಿ ಮಂತ್ರ ಕನ್ನಡ, ಅಭಿವೃದ್ಧಿ, ಶಾಂತಿ ಸಮೃದ್ಧಿ. ಹೇಗೆ ಈ ಕನ್ನಡದ ಅಭಿವೃದ್ಧಿ ನಾವು ಮಾಡಿಕೊಳ್ಬೇಕು, ಹೇಗೆ ನಾವು ಕನ್ನಡದ ಶಾಂತಿ ಸಮೃದ್ಧಿಯನ್ನು ವೃದ್ಧಿಸಿಕೊಳ್ಬೇಕು? ಇಲ್ಲಿ ನಾನು ಬಂದು ನಿಂತ್ಕೊಳ್ಳೋದಕ್ಕೆ ಮುಂಚೆ ಒಂದು ತಿಂಗಳಿಂದ ಇಡೀ ಕನ್ನಡ ನಾಡಿನಿಂದ ಕನ್ನಡಿಗರು, ಕನ್ನಡಾಭಿಮಾನಿಗಳು, ತಜ್ಞರು, ಕಾರ್ಪೊರೇಟ್ ಕನ್ನಡಿಗರು ನನಗೆ ಸಲಹೆಗಳ ಮೇಲೆ ಕಳಿಸಿದ್ದಾರೆ. ಆ ಸಲಹೆಗಳನ್ನೆಲ್ಲ ಒಟ್ಟುಗೂಡಿಸಿದ್ರೆ ಅದೇ ಒಂದು ಸಲಹಾ ಸಂಪುಟ ಆಗುತ್ತೆ. ಅದರಲ್ಲಿ ಒಬ್ಬರು ಒಂದು ಸಲಹೆ ಕೊಟ್ಟಿದ್ದಾರೆ, ಕರ್ನಾಟಕದಲ್ಲಿ ವಾಸ ಮಾಡೋ ಎಲ್ಲರೂ ಕನ್ನಡಿಗರೇ, ಕರ್ನಾಟಕದಲ್ಲಿ ವಾಸ ಮಾಡೋ ಎಲ್ಲರೂ ಕನ್ನಡಿಗರೇ, ಇವರಲ್ಲಿ ಯಾರಿಗೆ ಕನ್ನಡ ಗೊತ್ತಿಲ್ಲ ಅನ್ನೋದು ನಮಗೆ ಗೊತ್ತಾಗಬೇಕು. ಯಾರಿಗೆ ಕನ್ನಡ ಗೊತ್ತಿಲ್ಲ, ಯಾರಿಗೆ ಕನ್ನಡ ಅರ್ಥ ಆಗುತ್ತೆ ಆದರೆ ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ, ಇದು ಗೊತ್ತಾಗಬೇಕು. ಇದಕ್ಕೊಂದು ಸಮೀಕ್ಷೆ ಆಗಬೇಕು ಅಂತಾರೆ ನಮ್ಮ ಕಾರ್ಪೊರೇಟ್ ಕನ್ನಡಿಗರು. 300 ಜನದ ಒಂದು ಕಾರ್ಪೊರೇಟ್ ಕನ್ನಡಿಗರ ತಂಡ ನನ್ನನ್ನು ಭೇಟಿ ಮಾಡಿ ಹೀಗೆ ಒಂದು ಕನ್ನಡ ಗೊತ್ತಿಲ್ಲ ಅನ್ನುವರ, ಅರ್ಥ ಆಗುತ್ತೆ ಅನ್ನುವರ ಸಮೀಕ್ಷೆ ಮಾಡಿ ಅದೊಂದು ಡಾಟಾ ಮಾಹಿತಿಯಾಗಿ ನಮ್ಮಲ್ಲಿರಬೇಕು. ಅದು ಸರ್ಕಾರದ ಕೆಲಸ ಅಲ್ಲ, ಕಾರ್ಪೊರೇಟ್ ಕನ್ನಡಿಗರ ತಂಡವೇ ಈ ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ತಾರೆ. ಸರ್ಕಾರ, ಸಾರ್ವಜನಿಕರು ಇದಕ್ಕೆ ಒತ್ತಾಸೆ ಕೊಡಬೇಕು ಅನ್ನೋದು ಅವರ ಆಸೆ. ಇಂಥ ಕನ್ನಡ ಗೊತ್ತಿಲ್ಲ ಅನ್ನುವ ಕನ್ನಡಿಗರಿಗೆ, ಕಲಿಬೇಕು ಅನ್ನುವ ಕನ್ನಡಿಗರಿಗೆ 30 ದಿವಸದಲ್ಲಿ ಅವರಿಗೆ ಕನ್ನಡ ಕಲಿಸಬೇಕು.
ಅವರು ಕನ್ನಡ ಕನ್ನಡ ಕಲಿತ ಕಲಿಕೆಯಾಗಿ ದಾಖಲೆಯಾಗಿ ಅವರಿಗೊಂದು ಕನ್ನಡ ಪಟ್ಟ ಅನ್ನು ಕೊಡಬೇಕು ಅನ್ನೋದು ಒಂದು ಸಲಹೆ. ಈ ಕನ್ನಡ ಪಟ್ಟ ಹೇಗೆ ನಮ್ಮ ಆಸ್ತಿ ಪಾಸ್ತಿಗೆ ಒಂದು ಪಟ್ಟ ಇರುತ್ತಲ್ಲ, ಹಾಗೆ ಕನ್ನಡ ಕಲಿತು 30 ದಿವಸದೊಳಗೆ ಒಂದು ಕನ್ನಡ ಪಟ್ಟ ಪಡೆದರೆ, ಅವರಿಗೆ ಒಂದು ದಾಖಲಾತಿ ಇದ್ದರೆ ಅದು ಅವರ ಔಷಧಿ ಉಪಚಾರಕ್ಕೆ ಆಸ್ಪತ್ರೆಗೆ ಹೋದಾಗ BPL APL ಕಾರ್ಡ್ಗಳಿಲ್ಲದೇ ಇದ್ದರೂ ಈ ಕನ್ನಡ ಪಟ್ಟ ತೋರಿಸಿದ್ರೆ ಅವರಿಗೆ ಎಲ್ಲ ಔಷಧ ಉಪಚಾರಗಳು ಸಿಗಬೇಕು ಅನ್ನೋದು ಆ ಕನ್ನಡ ಪಟ್ಟದ ಆಶಯ. ಇಂಥ ಸಮೀಕ್ಷೆ ಯೋಜನೆಗೆ, ಕನ್ನಡ ಕಲಿಸು ಯೋಜನೆಗಳಿಗೆ ಕಾರ್ಪೊರೇಟ್ ಕನ್ನಡಿಗರ ದೊಡ್ಡ ಬಳಗ ನಮ್ಮ ಜೊತೆಯಲ್ಲಿದೆ, ಅವರನ್ನು ನಾವು ಬಳಸ್ಕೊಳ್ಬೇಕು. ಇನ್ನೊಂದು ಬಹಳ ಒಳ್ಳೆಯ ಸಲಹೆ ಇದೆ, ಪ್ರತಿಭೆ ಉದ್ಯಮ ಮತ್ತು ಅಗತ್ಯಗಳು. ಪ್ರತಿಭೆ ಉದ್ಯಮ ಮತ್ತು ಅಗತ್ಯಗಳು ನೋಡಿ, ಅವರು ಜಿಲ್ಲೆಗಳನ್ನು ಜೋಡಿ ಮಾಡಿ ಅಂತಾರೆ. ಹುಬ್ಬಳ್ಳಿ ಮತ್ತು ಬೆಳಗಾವಿ ಈ ಎರಡು ಜಿಲ್ಲೆಗಳನ್ನು ಜೋಡಿ ಮಾಡಿದ್ರೆ ಅಲ್ಲಿಗ ಪ್ರತಿಭೆಗಳ ವಿನಿಮಯವಾಗ್ತಾ ಇದೆ, ಉದ್ಯಮಗಳು ಈ ಪ್ರತಿಭೆಗಳನ್ನು ಚೆನ್ನಾಗಿ ಬಳಸ್ಕೊಳ್ತಾ ಇದ್ದಾವೆ. ಪ್ರತಿಭೆ ಮತ್ತು ಉದ್ಯಮ ಎರಡರ ಮಧ್ಯೆ ಕನ್ನಡದ ಭಾಷಿಕ ಅಗತ್ಯಗಳಿವೆ. ಆ ಅಗತ್ಯಗಳನ್ನು ಈ ಕನ್ನಡದ ಪಟ್ಟ ಅನ್ನುವ ಶೀರ್ಷಿಕೆ ಪೂರೈಸಬೇಕು, ಇದು ಸಾಧ್ಯವಾಗೋ ಕೆಲಸ. ಹಾಗೆ ಮಂಗಳೂರು ಮೈಸೂರು ಈ ಎರಡು ಜಿಲ್ಲೆಗಳನ್ನು ಜೋಡಿ ಆಗಬೇಕು. ಈ ಜೋಡಿ ಜಿಲ್ಲೆಗಳ ನಡುವೆ ವ್ಯಾಪಾರವಿದೆ, ಸಾಂಸ್ಕೃತಿಕ ಸಂಪತ್ತಿದೆ. ಈ ಎರಡು ಬದಲಾವಣೆ ಮತ್ತು ವಿನಿಮಯ ಆಗಬೇಕು. ಮಂಗಳೂರಿನ ಬಂದರುಗಳು, ಬಂದೋಬಸ್ತಾಗಿ ಬೆಳಿಬೇಕು ಅನ್ನೋದು ಒಂದು ಸಲಹೆ. ಅವರು ಹೇಳ್ತಾರೆ, ಆ ತೀರದ ರಫ್ತುದಾರರು ಪಕ್ಕದ ರಾಜ್ಯಗಳ ಮೇಲೆ ಅವಲಂಬಿಸಿರೋದು ಬಹಳ ನಷ್ಟಕ್ಕೆ ಕಾರಣವಾಗಿದೆ. ಪಕ್ಕದ ರಾಜ್ಯಗಳ ಮೇಲೆ ಅವಲಂಬಿಸದಿದ್ದರೆ ದುಬಾರಿತನ ತಪ್ಪುತ್ತೆ, ರಾಜ್ಯಕ್ಕೆ ಹಣದ ಹೊಳೆ ಹರಿಯುತ್ತೆ, ಸಮಯದ ದೊಡ್ಡ ಸಮಸ್ಯೆಗಳು ನಿವಾರಿಸುತ್ತೆ. ಆ ಕನ್ನಡ ಪಟ್ಟ ಇಲ್ಲೆಲ್ಲ ಕೆಲಸಕ್ಕೆ ಬರುತ್ತೆ. ಹೀಗೆ 29 ಜಿಲ್ಲೆಗಳನ್ನು ಎರಡೆರಡು ಜಿಲ್ಲೆಗಳ ಜೋಡಿಗಳಾಗಿಸಿ ಅಲ್ಲಿರುವ ಇಲ್ಲಿ ಇರುವ ಪ್ರತಿಭೆ ಮತ್ತು ವ್ಯವಹಾರಗಳನ್ನು ಹಂಚಿಕೊಳ್ಳುವ ಮೂಲಕ ಕನ್ನಡವನ್ನು ಒಂದು ಪಟ್ಟ ಹಾಗೆ ಅಲ್ಲಿ ಕೂರಿಸೋದು ಎಲ್ಲ ಕಾರ್ಪೊರೇಟ್ ಕನ್ನಡಿಗರ ಆಸೆಯಾಗಿದೆ, ನಮ್ಮ ಆಸೆಯಾಗಿದೆ. ಕಡೆಯಲ್ಲಿ ನಮ್ಮ ಕೃಷಿಕ ಮತ್ತು ಕಾರ್ಪೊರೇಟ್ ಕನ್ನಡಿಗ ಇವರಿಬ್ಬರ ಜೋಡಿಯಾಗಬೇಕು. ಕೃಷಿಕನಿಗೆ ಕಾರ್ಪೊರೇಟಿನ ಎಲ್ಲ ಲಕ್ಷಣಗಳು ಗೊತ್ತಾಗಬೇಕು, ಕಾರ್ಪೊರೇಟರಿಗೆ ಕೃಷಿಕನ ಎಲ್ಲ ಅವಸ್ಥೆಗಳು ಗೊತ್ತಾಗಬೇಕು. ಈ ಜೋಡಿ ಕಲ್ಯಾಣ ಆದಿ ಕಲ್ಯಾಣ ಆಗುತ್ತೆ ಅಂತಾರೆ. ಹೀಗೆ ಕನ್ನಡದ ಅಭಿವೃದ್ಧಿಗೆ ಇಂತಹ ಒಳ್ಳೆಯ ಸಲಹೆಗಳನ್ನೆಲ್ಲ ಕೊಟ್ಟಿದ್ದಾರೆ. ನಾವು ಈ ಕಡೆ ಗಮನಹರಿಸಬೇಕು. ನಾವು ಕನ್ನಡ ಸಂಘಟನೆಗಳು, ಕನ್ನಡ ಪ್ರಿಯ ಅಭಿಮಾನಿಗಳು, ಕಾರ್ಪೊರೇಟ್ ಕನ್ನಡಿಗರು ಈ ಕನ್ನಡದ ಅಭಿವೃದ್ಧಿ ಕೆಲಸದಲ್ಲಿ, ಕನ್ನಡದ ಪಟ್ಟ ನಿರ್ಮಿಸುವ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ನಾನು ಬದ್ಧನಾಗಿದ್ದೇನೆ. ನನ್ನ ಹಿಂದೆ ಆ ತಂಡ ದೊಡ್ಡದಾಗಿ ಬದ್ಧವಾಗಿದೆ. ಇದನ್ನು ಮುಂದಿನ ದಿನದಿಂದ ಪ್ರಾರಂಭಿಸ್ತೇವೆ. ಕರ್ನಾಟಕದಲ್ಲಿ ಪ್ರತಿ ತಾಯಿ ತನ್ನ ಮಗುವಿಗೆ ಒಂದು ಕನ್ನಡ ಪದ, ಒಂದು ಕನ್ನಡ ಜನಪದ, ಒಂದು ಕನ್ನಡ ಸಿನಿಮಾ ಪದ ಕಲಿಸಲೇಬೇಕು. ಮಗುವಿಗೆ ಕನ್ನಡ ಸಿನಿಮಾ ಪದ, ಕನ್ನಡ ಜಾನಪದ, ಕನ್ನಡ ಪದ ತಾಯಿ ಕಲಿಸಲೇಬೇಕು. ಕನ್ನಡ ಸಮಾಜದಲ್ಲಿ ಅವರು ತಲೆ ಎತ್ತಿ ಬದುಕೋದಕ್ಕೆ ಇದೊಂದು ನೈತಿಕ ಅರ್ಹತೆ ಆಗಬೇಕು. ಅಲ್ಲಿ ಮಟ್ಟಕ್ಕೆ ನಾವು ಇದನ್ನು ಬಿಂಬಿಸಬೇಕು. ಇದು ಕೂಡ ಸಾಧ್ಯ ಇದೆ. ಇನ್ನು ನಮ್ಮ ಕನ್ನಡವನ್ನು ಶಾಂತಿ ಸಮೃದ್ಧಿಯಾಗಿ ಹೇಗೆ ಬೆಳೆಸೋದು, ಅದು ಬಹಳ ಮುಖ್ಯವಾಗಿದೆ. ಮನುಜಮತ ವಿಶ್ವಪಥ, ಈ ಸಂದೇಶದಿಂದ ಕುವೆಂಪು ಅವರು
ಕನ್ನಡವನ್ನು ಜಾಗತಿಕ ಮಟ್ಟಕ್ಕೆ ಏರಿಸಿಕೊಂಡಿದ್ದಾರೆ. ಕನ್ನಡವನ್ನು ಜಾಗತಿಕ ಮಟ್ಟಕ್ಕೆ ಏರಿಸಿಕೊಂಡಿದ್ದಾರೆ. ಕನ್ನಡವನ್ನು ಒಂದು ಅಂಶದ ಕಾಯಕ ಶಾಂತಿ ಸಮೃದ್ಧಿಯ ಜೊತೆಯಲ್ಲಿ ಶಾಂತಿ ಮಂತ್ರ ಕನ್ನಡ, ಇದು ಕನ್ನಡ ದಿನಚರ್ಯ. ನಾವು ಆಫೀಸರ್ಸು ಬಲವಂತ ಮಾಡಿ ಅದನ್ನು ಹಾಕುವಂತ ಅದಕ್ಕೆ ಆರ್ಡರ್ ಕೊಡುವಂತಾರೆ, ಅದು ರೆಫ್ಯೂಸ್ ಮಾಡುತ್ತೆ. ಎಷ್ಟು ಹೇಳಿದ್ರು ಅದು ರೆಫ್ಯೂಸ್ ಮಾಡುತ್ತೆ. ಆಗ ಮಾವುತ ಹೇಳ್ತಾನೆ, ಸ್ವಾಮಿ ಅದು ಏನು ಬೇಡ ಅಂತ ಹೇಳ್ತಿದೆ, ದಯವಿಟ್ಟು ನೀವು ಬಲವಂತ ಮಾಡಬೇಡಿ. ಇಲ್ರಿ ಇನ್ನೊಂದು ರಾತ್ರಿ ಕಾಯೋಕ್ಕಾಗಲ್ಲ, ಇನ್ನೊಂದು ದಿನ ಕಾಯೋಕ್ಕಾಗಲ್ಲ, ಹಾಕ್ಸಿ. ಆಗ ಅವನು ಅದಕ್ಕೆ ಹೇಳ್ತಾನೆ, ಆ ಎರಡು ದಿಮ್ಮಿನ ಲಾರಿಗೆ ಹಾಕು. ಆಗ ಒಂದು ದಿಮ್ಮಿಯನ್ನು ತೆಗೆದು ಲಾರಿಗೆ ಹಾಕಿದ ಕೂಡಲೇ ಅಲ್ಲಿವರೆಗೂ ಜೋಡಿಸಿದ್ದ ದಿಮ್ಮಿಗಳೆಲ್ಲ ಜಾರಿ 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 ಕೆಳಗೆ ಬೀಳ್ತವೆ. ಅಂದರೆ ಆ ಟ್ರಕ್ಕಿಗೆ ಎಷ್ಟು ತೂಕ ಬೇಕೋ ಅಷ್ಟು ಆ ಆನೆಗೆ ಗೊತ್ತಿದೆ. ಅಷ್ಟು ದಿಮ್ಮಿಗಳನ್ನು ಮಾತ್ರ ಅದು ಹಾಕಿದೆ, ಅದಕ್ಕೆ ದಿನ ಅಭ್ಯಾಸ ಆಗಿದೆ. ಇನ್ನೆರಡು ಹೆಚ್ಚಿಗೆ ಹಾಕಿದ್ರೆ ಎಲ್ಲ ಕೊಲ್ಯಾಪ್ಸ್ ಆಗುತ್ತೆ ಅಂತ ಆನೆ ಗೊತ್ತಿದೆ. ನಮ್ಮ ಜಗತ್ತಿನ ಹಿರಿಯರಿಗೆ ಒಂದು ವಿಷಯ ಗೊತ್ತಿಲ್ಲ, ಏನು ಅಂದರೆ ಒಂದು ಭೂಮಿಯನ್ನು ಆ ಜೀವರಾಶಿಯನ್ನು ನಾಶ ಮಾಡೋದಕ್ಕೆ 7 ಅಣ್ವಸ್ತ್ರಗಳು ಸಾಕು. ಕೇವಲ 7 ಅಣ್ವಸ್ತ್ರಗಳು ಸಾಕು. ಅದು 10 ವರ್ಷದಲ್ಲಿ 70 ಇನ್ನತ್ತು ವರ್ಷದಲ್ಲಿ 700 ಇನ್ನು 70 ವರ್ಷಗಳಲ್ಲಿ ಅದು ಸಾವಿರಗಳನ್ನು ದಾಟಿಬಿಟ್ಟಿದೆ. ಒಂದು ಭೂಮಿಯನ್ನು ಹಾಳು ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಅಣ್ವಸ್ತ್ರಗಳು ಸಾಲದೆ ಆನೆಗೆ ಗೊತ್ತಿರೋ ವಿವೇಕ ನಮ್ಮ ಹಿರಿಯರಿಗೆ ಗೊತ್ತಿರೋದು ಬೇಡವೆ. ನಮ್ಮ ಮಕ್ಕಳು ಅವರ ಜೀವನವನ್ನು ಪೂರ್ತಿ ಬದುಕಬೇಕು. ನಮ್ಮ ಮಕ್ಕಳು, ನಮ್ಮ ಮಕ್ಕಳಲ್ಲ, ವಿಶ್ವದ ಮಕ್ಕಳೆಲ್ಲ ಅವರ ಮುಪ್ಪನ್ನು ಅವರು ಸವಿಬೇಕು, ಅವರ ಬದುಕನ್ನು ಅವರು ಪೂರ್ತಿಯಾಗಿ ಆನಂದಿಸಬೇಕು. ಹಕ್ಕು ನಮಗೆ ಯಾರಿಗೂ ಇಲ್ಲ. ಆದ್ದರಿಂದ ಕನ್ನಡ ಶಾಂತಿ ಮಂತ್ರ ಕನ್ನಡವಾಗಿ ಕ್ಲಿಯರ್ ನ್ಯೂ ಕ್ಲಿಯರ್ ಅನ್ನೋ ಸಂದೇಶವನ್ನು ಜಗತ್ತಿನಲ್ಲಿ ಸಾರ್ತಾ ಕನ್ನಡದ ಅಭಿವೃದ್ಧಿಯನ್ನು ನಾವಿಲ್ಲಿ ಮಾಡ್ತಾ ರಾಷ್ಟ್ರದ ಜೊತೆ ವಿಶ್ವದ ಜೊತೆ ಕನ್ನಡವನ್ನು ಸಮೀಕರಿಸೋಣ ಅಂತ ಹೇಳ್ತಾ ಈ ದಸರಾ ಉತ್ಸವ ಇವತ್ತು ಅಸ್ತ್ರಗಳನ್ನು ಶಸ್ತ್ರಗಳನ್ನು ಬರೀ ಪೂಜೆ ಮಾಡಿದ್ದಕ್ಕೋಸ್ಕರವೇ ಇಡೀ ಮೈಸೂರು ನಗರ ಇಷ್ಟು ಅಭಿವೃದ್ಧಿ ಆಗಿದೆ. ನಾಲ್ವಡಿಯವರು ತಮ್ಮ ಜೀವಿತ ಕಾಲದಲ್ಲಿ ಬೇರೆ ಯಾರಿಗೂ ಯಾವ ಕೆಲಸನೂ ಉಳಿಸದೆ ಅಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅದು ಕೇವಲ ಯುದ್ಧದಿಂದ ವಿಮುಕ್ತವಾಗಿದ್ದಕ್ಕೆ ಮಾತ್ರ. ನಾವು ಯುದ್ಧವನ್ನು ಮಾಡಿದ್ದಾಯಿತು, ಈಗ ಅಭಿವೃದ್ಧಿಯನ್ನು ಮಾಡೋಣ. ಆ ದಸರೆ ಅದಕ್ಕೆ ಮೀಸಲಾಗಲಿ. ಕನ್ನಡ ಶಾಂತಿ ಮಂತ್ರ ಕನ್ನಡ ವಿಶ್ವಕ್ಕೆ ಸಂದೇಶವನ್ನು ಸಾರುವಂತಾಗಲಿ ಅಂತ ಹೇಳಿ ಈ ಪುಣ್ಯಭೂಮಿಯ ಈ ದಸರೆ ಹಬ್ಬದ ಈ ಉದ್ಘಾಟನೆಗೆ ಈ ಕನ್ನಡ ದೀಪಕ್ಕೆ ನನ್ನನ್ನು ಆಯ್ಕೆ ಮಾಡಿದ ಎಲ್ಲರಿಗೂ ನನ್ನ ವಿನಯಪೂರ್ವಕ ವಂದನೆ ಹೇಳ್ತಾ ಕಡೆಯದಾಗಿ ನಮ್ಮ ಮೈಸೂರಿನ ಶಂಕರ್ ಸಿಂಗ್ ಸಿನಿಮಾ ಐಕಾನ್ ಅವರ ಮಗ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರ ತಮ್ಮ ನಾಗರಾಜ್ ಸಿಂಗ್ ಒಂದು ಸಲಹೆ ಕೊಟ್ಟಿದ್ದಾರೆ. ಸರ್,
ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಶಾಶ್ವತವಾಗಿ ಒಂದು ದೀಪಾಲಂಕಾರವನ್ನು ಮಾಡಿಸೋದಕ್ಕೆ ಹೇಳಿ. ಯಾಕೆಂದರೆ ಏರ್ಪೋರ್ಟ್ ಆಗ್ತಾ ಇದೆ, ಏರ್ಪೋರ್ಟಿಂದ ರಾತ್ರಿ ಜನ ಇಳಿದ ಕೂಡಲೇ ಸುಂದರವಾದ ಚಾಮುಂಡಿ ಬೆಟ್ಟ ಆ ದೀಪಗಳ ಮುಖಾಂತರ ಕಾಣಲಿ. ಅಲ್ಲಿ ಸದಾ ಬೆಳಕಿದ್ರೆ ಯಾವುದೇ ಅವಘಡಗಳು ಸಂಭವಿಸುವುದಿಲ್ಲ ಅಂತ ಹೇಳಿ ಅಂತ. ಇನ್ನು ಇಂಥ ಉತ್ತಮ ಸಲಹೆಗಳನ್ನು ಭಾಳ ಜನ ಕೊಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ ಅದನ್ನು ಹೇಳ್ತೇನೆ. ಇಲ್ಲಿವರೆಗೂ ನನ್ನ ಮಾತನ್ನು ಪ್ರೀತಿಯಿಂದ ಕೇಳಿದ್ದಕ್ಕೆ ಧನ್ಯವಾದ.